ಚೂಚು ಮತ್ತು ಗೆಳೆಯರ ಕಥೆಗಳು. ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು ಅಂತ ಚೀಕುಗೆ ಅವರಮ್ಮ ಯಾವಾಗ್ಲೂ ಹೇಳ್ತಿದ್ರು. ಚೀಕು, ಸೋಪ್ ಹಾಕೊಂಡು ಯಾವಾಗ್ಲೂ ಕೈಯನ್ ಚೆನ್ನಾಗ್ ತೊಳ್ಕೋಬೇಕು. ಆಗ್ಲೇ ಕೈ ಚೆನ್ನಾಗ್ ಕ್ಲೀನ್ ಆಗೋದು. ಡೊರೋತಿ ಮಿಸ್ ಕೂಡ ಕೈಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದಾರಲ್ವಾ, ಅದನ್ನ ನೀನ್ ಮರಿಬಾರ್ದು. ಆಯ್ತಮ್ಮ. ಆದ್ರೆ ಚೀಕುಗೆ ತಾಳ್ಮೆನೆ ಇರ್ಲಿಲ್ಲ. ಅವಳು ಒಂದು ನಿಮಿಷ ಪೂರ್ತಿ ಕೈಗಳನ್ನ ತೊಳಿತಿರ್ಲಿಲ್ಲ. ಸುಮ್ನೆ ಕೈಗಳನ್ನ ನೀರ್ನಲ್ಲಿ ನೆನೆಸಿ ಚೆನ್ನಾಗಿ ಕೈ ತೊಳ್ಕೊಂಡಿದ್ದೀನಿ ಅಂತ ಅವಳು ಹೇಳ್ತಿದ್ಲು. ನೀನು ಸೋಪ್ ಹಾಕೊಂಡ್ ಚೆನ್ನಾಗಿ ಕೈ ತೊಳ್ಕೊಂಡಿದ್ಯಾ ಚೀಕು? ಹೌದಮ್ಮ. ಆದ್ರೆ ನಿನ್ ಕೈಯಲ್ಲಿ ಕೊಳೆ ಹಾಗೆ ಇದೆಯಲ್ಲ ಚೀಕು. ನೀನ್ ಒಳ್ಳೆ ಹುಡುಗಿ ಅಲ್ವಾ, ಹೋಗಿ ಇನ್ನೊಂದ್ಸಲ ಕೈ ತೊಳ್ಕೊಂಡ್ ಬಾ. ಆಯ್ತಮ್ಮ. ಆದ್ರೆ ಚೀಕು ಅಮ್ಮನ ಮಾತು ಕೇಳ್ದೆ ಮುಂಚೆ ಮಾಡಿದ ಹಾಗೆ ಮಾಡಿದ್ಲು. ಒಂದಿನ ಚೀಕು ಪಾರ್ಕ್ನಲ್ಲಿ ಆಟ ಆಡಕ್ ಹೋದ್ಲು. ಅವಳು ಮರಳಲ್ಲಿ ಸುಂದರವಾದ ಅರಮನೆ ಕಟ್ಟಿದ್ಲು. ಆಮೇಲೆ ಅವಳು ಆಡುಮನೆ ಮತ್ತೆ ಉಯ್ಯಾಲೆ ಮೇಲೆ ಆಟ ಆಡಿದ್ಲು. ಚೀಕು ಮನೆಗೆ ವಾಪಸ್ ಬಂದಾಗ ಊಟದ ಹೊತ್ತಾಗಿತ್ತು. ಚೀಕು, ಊಟ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಕೈ ತೊಳ್ಕೊಂಡ್ ಬಾ. ಆಯ್ತು ಅಮ್ಮ. ಆದ್ರೆ ಚೀಕು ಮತ್ತೆ ಅವಳ ಕೈ ತೊಳಿಲೇ ಇಲ್ಲ. ಅವಳು ನೇರವಾಗಿ ಟೇಬಲ್ ಎದುರು ಕೂತು ತಿನ್ನೋಕೆ ಶುರು ಮಾಡಿದ್ಲು. ಅವಳು ಪಾರ್ಕಲ್ಲಿ ಆಟ ಆಡ್ತಿರುವಾಗ ಅವಳ ಕೈ ಮೇಲೆ ಸುಮಾರು ಕೆಟ್ಟ ಕೆಟ್ಟ ಕ್ರಿಮಿಗಳು ಬಂದು ಕೂತಿದ್ವು. ಚೀಕು ಕೈ ತೊಳೆದಿರ್ಲಿಲ್ಲ ಅಲ್ವಾ, ಅದಕ್ಕೆ ಅವು ಇನ್ನೂ ಅವಳ ಕೈ ಮೇಲೇ ಇದ್ವು. ಅವು ಚೀಕು ತಿಂತಿದ್ದ ತಿಂಡಿಯ ಮೇಲೆ ಹತ್ತಿ ಕೂತ್ಕೊಂಡು ಅಲ್ಲಿಂದ ನೇರವಾಗಿ ಅವಳ ಹೊಟ್ಟೆ ಒಳಗೆ ಸೇರ್ಕೊಂಡ್ವು. ಮರುದಿನ ಬೆಳಗ್ಗೆ ಚೀಕುಗೆ ಎಚ್ಚರ ಆದಾಗ ಅವಳಿಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಯ್ತು. ನಂಗೆ ಹೊಟ್ಟೆ ನೋಯ್ತಿದೆ, ನೆಗ್ಡಿನೂ ಆಗಿದೆ ಅನ್ಸುತ್ತೆ, ತಲೆನೂ ನೋಯ್ತಿದೆ. ನಿಂಗೆ ಜ್ವರ ಬಂದಿರೋ ಹಾಗಿದೆ ಚೀಕು. ನಿನ್ನೆ ನೀನ್ ಊಟಕ್ ಮುಂಚೆ ಚೆನ್ನಾಗ್ ಕೈ ತೊಳೆದಿದ್ಯಾ? ಇಲ್ಲ ಅಮ್ಮ, ತೊಳಿಲಿಲ್ಲ. ನಿನ್ ಕೈಯಲ್ಲಿದ್ ಕ್ರಿಮಿಗಳು ಊಟ ಮಾಡುವಾಗ ಹೊಟ್ಟೆಗ್ ಹೋಗಿರ್ಬೇಕು, ಅದಕ್ಕೆ ಹುಷಾರ್ ತಪ್ಪಿರೋದು. ಹೊಟ್ಟೆ ಒಳಗ್ ಹೋಗಿದ್ಯಾ? ಹೌದು ಚೀಕು. ನೀನಿವತ್ತು ಸ್ಕೂಲಿಗ್ ರಜಾ ಹಾಕಿ ಡಾಕ್ಟರ್ ಹತ್ರ ಹೋಗ್ಬೇಕು. ಆದ್ರೆ ಇವತ್ತು ಟೆನ್ನಿಸ್ ಮ್ಯಾಚ್ ಇದೆ, ಮತ್ತೆ ನನ್ನ ಫ್ರೆಂಡ್ ಚಾಚಾದ್ ಬರ್ಡೇ ಇದೆ, ನಾನ್ ಅದನ್ನೆಲ್ಲ ಮಿಸ್ ಮಾಡ್ಕೋಬೇಕಾ ಅಮ್ಮ? ಬೇರೆ ದಾರಿ ಇಲ್ಲ ಚೀಕು, ನಾವು ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಚೀಕುನ ಕರ್ಕೊಂಡು ಅವರಮ್ಮ ಡಾಕ್ಟರ್ ಹತ್ರ ಹೋದ್ರು. ಚೀಕು, ನಿನ್ ಕೈ ಮೇಲಿದ್ದ ಕ್ರಿಮಿಗಳೆಲ್ಲ ನಿನ್ ಹೊಟ್ಟೆ ಒಳಗಡೆ ಸೇರ್ಕೊಂಡಿವೆ, ಅದ್ರಿಂದನೇ ನಿನಗೆ ಹುಷಾರ್ ತಪ್ಪಿರೋದು. ನಾನ್ ನಿನ್ಗೆ ಔಷಧಿ ಕೊಡ್ತೀನಿ, ಅದರಿಂದ ವಾಸಿ ಆಗತ್ತೆ. ಆದ್ರೆ ಒಂದ್ ಮಾತನ್ನ ನೀನು ಯಾವಾಗ್ಲೂ ನೆನ್ಪಲ್ಲಿಟ್ಕೋ, ಸೋಪು ಮತ್ತೆ ನೀರಿಂದ ನೀನು ಕೈ ತೊಳಿತಾ ಇರ್ಬೇಕು, ಅದರಲ್ಲೂ ಊಟಕ್ಕಿಂತ ಮುಂಚೆ ಕೈ ತೊಳಿಲೇಬೇಕು. ಹಾಗ ಮಾಡೋದ್ರಿಂದ ನೀನು ಕ್ರಿಮಿಗಳಿಂದ ದೂರ ಇರ್ತೀಯ, ಆರೋಗ್ಯವಾಗಿಯೂ ಇರ್ತೀಯ. ಆಮೇಲೆ ಕೈ ತೊಳ್ಕೊಳ್ಳೋದ್ ಹೇಗೆ ಅಂತ ಡಾಕ್ಟರ್ ಅವಳಿಗೆ ಹೇಳ್ಕೊಟ್ರು. ಮೊದ್ಲು ಕೈಯನ್ನ ನೀರಿಂದ ಒದ್ದೆ ಮಾಡ್ಕೊಳ್ಳಿ, ಆಮೇಲೆ ಕೈಗೆ ಸೋಪ್ ಹಚ್ಕೊಂಡು ಎರಡೂ ಕೈಗಳನ್ನ ದುಂಡಾಕಾರದಲ್ಲಿ ಒಂದಕ್ಕೊಂದು ಚೆನ್ನಾಗಿ ಉಜ್ಜಬೇಕು. ಅದೇ ತರ ಕೈ ಹಿಂದೆನೂ ಉಜ್ಕೋಬೇಕು, ಮತ್ತೆ ಬೆರಳುಗಳ ಮಧ್ಯೆನೂ ಚೆನ್ನಾಗಿ ತೊಳಿಬೇಕು. ಆಮೇಲೆ ಬೆರಳನ್ನ ಒಂದ್ರ ಮಧ್ಯೆ ಒಂದು ಜೋಡಿಸಿ ಕೈಗಳನ್ನ ಮೇಲೆ ಕೆಳಗೆ ಉಜ್ಜಿ, ಹೆಬ್ಬೆರಳಿನ ಸುತ್ತನೂ ಚೆನ್ನಾಗಿ ಉಜ್ಜಿ.
ಬೆರಳಿನ ಹಿಂಭಾಗನ ಅಂಗೈಗೆ ಒತ್ತಿ ಉಜ್ಜಬೇಕು. ಹೀಗೆ ಕೈಯಲ್ಲಿರೋ ಕೊಳೆ ಎಲ್ಲ ಹೋಗೋ ತರ ಉಜ್ಜಬೇಕು. ಕೊನೆಗೆ ನೀರಿಂದ ಚೆನ್ನಾಗಿ ತೊಳಿಬೇಕು. ಅವತ್ತಿಂದ ಚೀಕು ಡಾಕ್ಟರ್ ಹೇಳ್ಕೊಟ್ ಹಾಗೆ ಕೈ ತೊಳ್ಕೊಂಡು ಊಟ ಮಾಡೋಕೆ ಶುರು ಮಾಡಿದ್ಲು. ಏನೇ ತಿನ್ನೋಕ್ ಮುಂಚೆ ಅವಳು ಕೈ ತೊಳ್ಕೊತಾ ಇದ್ಲು. ಹಾಗೆ ಅವಳು ಆರೋಗ್ಯವಾಗಿದ್ಲು, ಮುಂದೆ ಯಾವ ಖುಷಿನೂ ಮಿಸ್ ಮಾಡ್ಕೊಳ್ಳಿಲ್ಲ. ಮೂಗಿಲಿನಿಂದ ಮೇಲೆದ್ದು ಬಂದ ಸೂರ್ಯ ಕರುನಾಡಿನ ಸುಂದರ ಪ್ರಕೃತಿಯ ಮೇಲೆ ತನ್ನ ಬೆಳಕು ಚೆಲ್ಲಿದ. ಇಡೀ ಊರು ಆಗಷ್ಟೇ ಎಚ್ಚರವಾಗುತ್ತಿತ್ತು. ಅಲ್ಲಿನ ಒಂದು ಸುಂದರ ಮನೆಯಲ್ಲಿ ಚೂಚು ಅನ್ನೋ ಪುಟ್ಟ ಹುಡುಗಿ ಆಗ ತಾನೆ ನಿದ್ದೆಯಿಂದ ಎದ್ದು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಳು. ಅವಳು ಮೆಟ್ಟಿಲಿಳಿದು ಕೆಳಗೆ ಬರುತ್ತಿದ್ದಾಗ ಒಂದು ಸುವಾಸನೆ ಅವಳ ಗಮನ ಸೆಳೆಯಿತು. ಅದನ್ನರಸಿ ಅವಳು ಅಡುಗೆ ಮನೆಗೆ ಹೋದಳು. ಅಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ದರು. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಮುದ್ದು ಮರಿ. ಏನಿದು? ಇದು ನನ್ನ ಅಜ್ಜಿ ಹೇಳ್ಕೊಟ್ಟ ಸೀಕ್ರೆಟ್ ಅಡುಗೆ, ಸ್ಪೈಸಿ ಚಿಕ್ ಪೀ ಸ್ಯಾಂಡ್ವಿಚ್. ಇದು ನಂಗೆ ತಿಂಡಿಗ? ಅಲ್ಲ, ಮಧ್ಯಾಹ್ನದ ಊಟಕ್ಕೆ. ಸೂಪರ್, ಥ್ಯಾಂಕ್ ಯು ಅಮ್ಮ. ಚೂಚು, ನಿನ್ ಸ್ಕೂಲ್ ಬಸ್ ಬರೋ ಟೈಮ್ ಆಯ್ತು, ಬೇಗ ಹೊರಡ್ಬೇಕು ನೀನು. ನಾನ್ ರೆಡಿ ಆಗಿದ್ದೀನಿ ಅಮ್ಮ. ಓಕೆ, ನಡಿ ಹೋಗೋಣ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ಗಿರಗಿರನೆ ಗಿರಗಿರನೆ, ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ನಮ್ಮೂರಿನ ಬೀದಿಯಲ್ಲಿ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ಗಿರಗಿರನೆ ಗಿರಗಿರನೆ, ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ನಮ್ಮೂರಿನ ಬೀದಿಯಲ್ಲಿ. ಚೂಚುಗೆ ಹೊಟ್ಟೆ ಹಸಿಯೋಕೆ ಶುರುವಾಯಿತು. ಯಾವಾಗ ಬೆಲ್ ಹೊಡೆಯುತ್ತೋ ಅಂತ ಅವಳು ಕಾಯ್ತಾ ಇದ್ಲು. ನಮ್ಮಮ್ಮ ಇವತ್ತು ಸ್ಪೈಸಿ ಚಿಕ್ ಪೀ ಸ್ಯಾಂಡ್ವಿಚ್ ಮಾಡಿದ್ದಾರೆ, ಅದನ್ನ ನೀನು ಸ್ವಲ್ಪ ಟೇಸ್ಟ್ ಮಾಡ್ತೀಯಾ? ಆಯ್ತು, ಕೊಡು. ತಗೋ. ಲಂಚ್ ಬಾಕ್ಸ್ ತೆಗೆದಾಗ ಅದರಲ್ಲಿ ಸ್ಯಾಂಡ್ವಿಚ್ ಇರ್ಲಿಲ್ಲ. ಚೂಚು ಅಳೋಕೆ ಶುರು ಮಾಡಿದ್ಲು. ಯಾರೋ ನಿನ್ ಸ್ಯಾಂಡ್ವಿಚ್ ತಿನ್ಬಿಟ್ಟಿದ್ದಾರೆ, ಅದಕ್ಕೆ ನಿನ್ ತಂದಿರೋ ಡಬ್ಬಿ ಖಾಲಿ ಇದೆ. ನಿಂಗ್ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಯಾರ್ ಕದ್ದಿದ್ದು ಅಂತ ಆಮೇಲೆ ನೋಡೋಣ, ಆದ್ರೆ ಮೊದ್ಲು ನನ್ನ ಊಟನೇ ಇಬ್ರು ಹಂಚ್ಕೊಳ್ಳೋಣ ಬಾ. ಇಬ್ರು ಒಟ್ಟಿಗೆ ಕೂತು ಚೀಕು ಊಟನ ಹಂಚ್ಕೊಂಡ್ರು. ಆಮೇಲೆ ಚೂಚು ತಂದಿದ್ದ ಸೇಬ್ ತಿಂದ್ರು. ಊಟ ಮುಗಿದ್ಮೇಲೆ ಇಬ್ರು ಕ್ಲಾಸಿಗೆ ಹೋದ್ರು. ನಡಿ ಚೂಚು, ಈಗ ಮಲಗೋ ಸಮಯ.
ನನ್ನೂಟನೆ ಹಂಚ್ಕೊಳ್ಳೋಣ. ಯಾರೋ ನಿನ್ನ ನಾಟ ಆಡಿಸ್ತಾ ಇದ್ದಾರೆ ಅನ್ಸುತ್ತೆ. ಆ ತರ್ಲೇನ್ ಇವತ್ತೇ ನಿಲ್ಸ್ಬೇಕು. ಆದ್ರೆ ಹೇಗ್ ನಿಲ್ಸೋದು ಚಿಕ್ಕು? ನಾಳೆ ನಾವಿಬ್ರು ತುಂಬಾ ಖಾರ ಇರೋ ಊಟ ತರೋಣ. ಸ್ಯಾಂಡ್ವಿಚ್ಗೆ ಜಾಸ್ತಿ ಖಾರ ಹಾಕು ಅಂತ ಅಮ್ಮಂಗ್ ಹೇಳು. ಅಷ್ಟ್ ಖಾರ ಹಾಕ್ ಅಡ್ಗೆ ಮಾಡಿದ್ರೆ ಯಾರಿಗೂ ತಿನ್ನಕ್ಕಾಗಲ್ಲ, ಮತ್ತೆ ಅವ್ರು ಒಳ್ಳೆ ಬುದ್ಧಿನೂ ಕಲಿತಾರೆ. ಒಳ್ಳೆ ಐಡಿಯಾ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ್ಟ. ಅಮ್ಮ, ಇವತ್ತು ಎರಡು ಸ್ಯಾಂಡ್ವಿಚ್ ಮಾಡ್ಕೊಡ್ತೀಯ ನಂಗೆ? ಆ ಸ್ಯಾಂಡ್ವಿಚ್ ತುಂಬಾ ಖಾರ ಇರ್ಬೇಕು. ಸರಿ ಆಯ್ತು ಕಂದ. ಹುಷಾರು, ಅದು ತುಂಬಾ ಖಾರ ಇದೆ. ಬೈ ಬೈ ಅಮ್ಮ, ಲವ್ ಯು. ಬೈ ಬೈ, ಲವ್ ಯು ಟೂ. ಹೊತ್ತಲ್ಲಿ ಚೂಚು ಮತ್ತೆ ಚೀಕುಗೆ ಯಾರೋ ಕಿರಿಸ್ತಾ ಇರೋ ಶಬ್ದ ಕೇಳಿಸ್ತು. ಅವರು ಆ ಕಡೆ ಹೋದಾಗ ಕಸ್ಲಿ ಹುಡುಗರ ಟಾಯ್ಲೆಟ್ ಕಡೆ ಓಡ್ತಾ ಇದ್ದ. ಅಲ್ಲಿಂದ ಅವರು ಲಾಕರ್ ಕಡೆ ಬಂದಾಗ ಚೂಚು ಬಾಕ್ಸ್ ಅಲ್ಲಿ ಅರ್ಧ ತಿಂದಿದ್ ಸ್ಯಾಂಡ್ವಿಚ್ ಇತ್ತು. ಇಬ್ರು ಜೋರಾಗಿ ನಕ್ಕರು. ಅವತ್ತಿನಿಂದ ಚೂಚು ಊಟನ ಯಾರೂ ಕದೀಲಿಲ್ಲ. ಅವಳು ಅದನ್ನ ಚೀಕು ಜೊತೆ ಹಂಚ್ಕೊಳ್ತಿದ್ಲು. ಮತ್ತು ಅವಳ ಗೆಳೆಯರ ಕಥೆ ತುಂಟ ಸುಳ್ಳುಗಾರ. ನಾನು ಕಪ್ ಕೇಕ್ ತಂದಿದ್ದೀನಿ. ನಾನು ಡೈನೋ ತಂದಿದ್ದೀನಿ. ನಾನು ಹೋಮ್ವರ್ಕ್ ಮಾಡಬೇಕು. ಓ, ಇದನ್ ತಿಂದ್ರೆ ನಿನಗೆ ಖುಷಿ ಆಗ್ಬಹುದು. ಅಲ್ನೋಡಿ ಎಷ್ಟು ಸುಂದರವಾಗಿದೆ ಚಿಟ್ಟೆ. ಅದೆಷ್ಟು ಸುಂದರವಾಗಿದೆ. ಕಪ್ ಕೇಕ್, ಡೈನೋ, ನೀವೇನ್ ಮಾತಾಡ್ತಾ ಇದ್ದೀರಾ ನಂಗೆ ಗೊತ್ತಿಲ್ಲ. ಈ ಅಳಿಲೇ ಇದನ್ನೆಲ್ಲ ಮಾಡಿರ್ಬೇಕು, ಅದನ್ನೇ ಕೇಳ್ ನೋಡಿ. ಮೇನ್ ಶಿಫ್ಟ್ ಮೂಲಕ ರೀರೂಟ್ ಮಾಡಿದ್ರೆ ಕಾರು ಇನ್ನು ಜೋರಾಗಿ ಹೋಗುತ್ತೆ. ಹಾಯ್
ಹಾಯ್ ಕಸ್ಲಿ. ಹಾ, ನನ್ನ ಹೆಸರು ಗೊತ್ತಾ ನಿಂಗೆ? ಹೌದು ಕಸ್ಲಿ, ನಿನ್ನ ಹೆಸರು ಎಲ್ಲರಿಗೂ ಗೊತ್ತು. ನೀನು ನಮ್ಮ ಬುದ್ಧಿವಂತ ಕಸ್ಲಿ, ದಿ ಗ್ರೇಟ್ ಕಸ್ಲಿ, ಎಲ್ಲರೂ ತುಂಬಾ ಇಷ್ಟಪಡೋ ಕಸ್ಲಿ ನೀನು. ಹಲೋ, ಯಾರಾದರೂ ಇದ್ದೀರಾ? ನಾನಾ? ಹೌದು, ನಾನೇ. ಕಾರ್ ಸ್ಪೀಡ್ ಜಾಸ್ತಿ ಆಗೋ ತರ ಮಾಡ್ತೀನಿ. ನಿನ್ನಂತವ್ರು ಬಳಸೋ ಕಾರು ಫಾಸ್ಟ್ ಆಗಿರಬೇಕು. ಕಸ್ಲಿ, ನೀನ್ ಸ್ವಲ್ಪ ಹುಷಾರಾಗಿರು. ಚೇರಿರೊಬ್ಬ ಸುಳ್ಳುಗಾರ, ಅವನು ಗೊಂಬೆ ಕದಿತಾನೆ. ಅವನು ನನ್ನ ಕಪ್ ಕೇಕ್ ತಿಂದ ಮತ್ತೆ ಡೈನೋ ತಗೊಂಡ. ನಾನ್ ನಂಬಲ್ಲ, ಜೆರಿಡ್ ತುಂಬಾ ಒಳ್ಳೆ ಹುಡ್ಗ, ಇವನು ನನ್ನ ಫ್ರೆಂಡ್. ಆಯ್ತು ಕಸ್ಲಿ, ನಾವ್ ಬುದ್ಧಿ ಹೇಳ್ತಿದ್ವಿ ಅಷ್ಟೇ. ಜೆರಿಡ್ ನಿಂಗೆ ಮೋಸ ಮಾಡ್ತಿದ್ದಾನೆ. ಮೋಸ ಮಾಡೋದಾ? ನಾನು ದಿ ಗ್ರೇಟ್ ಅಂಡ್ ಫೇಮಸ್ ಕಸ್ಲಿ, ನನ್ಗೆ ಫಾಸ್ಟ್ ಕಾರ್ ಬೇಕು. ಜೆರೆಡ್ ಅದನ್ನ ರೆಡಿ ಮಾಡ್ತಾನೆ ನೋಡಿ. ಚಿಂತೆ ಮಾಡ್ಬೇಡ ಕಸ್ಲಿ, ಜೆರೆಡ್ ಇಂದ ನಿನ್ ಕಾರನ್ನ ನಾ ವಾಪಸ್ ಕೊಡಿಸ್ತೀವಿ. ನೀನ್ ಹೋಗಿ ಸತ್ಯದ ಮರಕ್ಕೆ ಇದನ್ನೆಲ್ಲ ಹೇಳು. ಹಾ, ಸತ್ಯದ ಮರನ? ಓ ಓಕೆ ಫ್ರೆಂಡ್ಸ್, ಎಲ್ಲ ಗೊತ್ತಿದೆ ತಾನೆ? ಐದ್ ನಿಮಿಷದಲ್ಲಿ ಶುರುವಾಗುತ್ತೆ, ಗೊತ್ತಾಯ್ತಾ? ಯೆಸ್, ಕಾಪಿ ದಟ್. ಆಟ ಈಗ ಶುರು. ಓ ಸತ್ಯದ ಮರವೇ, ಜೆರೆಡ್ ನನ್ನ ಕಾರ್ ಕದ್ಬಿಟ್ಟ. ಹೇ ಕಸ್ಲಿ, ಏನ್ ಮಾಡ್ತಾ ಇದ್ಯಾ? ನೀನ್ ಮಾಡಿದ್ದನ್ನ ಸತ್ಯದ ಮರಕ್ಕೆ ಹೇಳ್ತಾ ಇದ್ದೀನಿ. ಸತ್ಯದ ಮರನ? ಸತ್ಯದ ಮರವೇ, ಜೆರೆಡ್ ನನ್ನ ಕಾರ್ ಮತ್ತೆ ಚಾಚಾನ ಡೈನೋ ಕದ್ದಿದ್ದಾನೆ. ಓ ಇಲ್ಲ ಮರ, ನಾನ್ ಕದೀಲಿಲ್ಲ. ಸುಳ್ಳ. ಇಷ್ಟಪಡ್ತಾರೆ ಒಳ್ಳೆ ಹುಡುಗನಾದ್ರೆ ಎಲ್ಲರೂ, ಹಾ ಎಲ್ಲ.
ಜೇರೊಬ್ಬ ಸುಳ್ಳುಗಾರ. ಗುರುವಿಗೆ ತಿರುಮಂತ್ರ ಹಾಕಿದ್ರು ಅಂತ ಅನಿಸ್ತಿದ್ಯಾ? ಆದ್ರೆ ಅದು ಅದು ಈ ಮರ ನನ್ನನ್ನು ಹೊಡಿತು. ನನ್ನ ಬೀಳಿಸ್ತು. ಅದೆಲ್ಲ ನಿನ್ ಭ್ರಮೆ. ನಿಂಗೆ ಭಯ ಆಗಿತ್ತು, ಅದಕ್ಕೆ ಬಿದ್ದ್ಬಿಟ್ಟೆ. ನೀವು ನಂಗೆ ಮೋಸ ಮಾಡಿದ್ರಿ, ನೀವೆಲ್ಲ ಮೋಸ ಮಾಡಿದ್ರಿ. ಮೋಸ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ನೀನು ಕಸ್ಲಿಗೆ ಮೋಸ ಮಾಡಿ ಅವನ್ ಕಾರ್ ಕಿತ್ಕೊಂಡೆ, ಮತ್ತೆ ಕಪ್ ಕೇಕು ತಿಂದೆ. ನೀನ್ ನನ್ ಡೈನೋ ಕದ್ದೆ. ಹೌದು ಕದ್ದೆ. ಒಂದ್ ಮಾತ್ ಹೇಳ, ನಿಂಗೇನಾದ್ರೂ ಬೇಕಿದ್ರೆ ನಮ್ಮನ್ ಕೇಳು, ನೀನು ಅದಕ್ಕೋಸ್ಕರ ಕದಿಬಾರ್ದು. ನಿಜವಾಗ್ಲೂ? ನಿನ್ ಕಪ್ ಕೇಕ್ ಬೇಕಾ? ಹೌದು. ಮುಂದಕ್ಕೆ ಹೇಳು. ಹೌದು ಬೇಕು. ಇನ್ನೂ ಒಂದ್ ಕಪ್ ಕೇಕ್ ಬೇಕಾ? ನಿಂಗೆ ನನ್ ಡೈನೋ ಬೇಕಾ? ನೀ ನನ್ ಹೋಮ್ವರ್ಕ್ ಮಾಡ್ಕೊಡ್ತೀಯಾ? ಜೆರೆಡ್, ನೀನು ಬೇರೆಯವ್ರ ಹತ್ರ ಸರಿಯಾಗಿ ನಡ್ಕೊಂಡ್ರೆ ಅವರು ಸರಿಯಾಗಿ ನಡ್ಕೋತಾರೆ. ಕದಿಯೋದು ಸುಳ್ಳು ಹೇಳೋದು ಬೇಕಾಗೇ ಇಲ್ಲ. ಆಗ ನಾವೆಲ್ಲರೂ ಒಳ್ಳೆ ಫ್ರೆಂಡ್ಸ್ ಆಗ್ಬಹುದು. ನಾವ್ ಫ್ರೆಂಡ್ಸ್ ಆಗೋಣವಾ? ಹೌದು. ಇದೆಲ್ಲ ಬಿಟ್ಬಿಡ್ತೀಯಾ ಅಲ್ವಾ? ಹೌದು. ನನ್ ಕಾರ್ ವಾಪಸ್ ಕೊಡ್ತೀಯಾ? ಇಲ್ಲ. ಖುಷಿಯಾಗಿದ್ಲು, ಯಾಕಂದ್ರೆ ನಾಳೆ ಅವಳ ತಾಯಿ ಹುಟ್ಟಿದಬ್ಬ. ಅಮ್ಮಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಅವಳು ಆಂಟಿ ಸಹಾಯ ಪಡೆದು ಒಂದು ರುಚಿ ರುಚಿಯಾದ ಕೇಕ್ ಮಾಡ್ತಾ ಇದ್ದಾಳೆ. ನಾವೀಗ ಒಂದ್ ರುಚಿಯಾಗಿರೋ ಬರ್ಡೇ ಕೇಕ್ ಮಾಡೋಣ. ಅದ್ರ ಮೇಲ್ ಜಾಸ್ತಿ ಚೆರಿ ಇಟ್ಟು ಐಸಿಂಗ್ ಮಾಡೋಣ. ಆಮೇಲೆ ಅದ್ರ ಮೇಲ್ ಒಂದು ಮೆಸೇಜ್ ಬರೆಯೋಣ, ಹ್ಯಾಪಿ ಬರ್ಡೇ ಅಮ್ಮ ಅಂತ. ಬರ್ತ್ಡೇ ಯಾವಾಗ ಶುರು ಆಗುತ್ತೋ ಅಂತ ಚೂಚು ಕಾಯ್ತಾ ಇದ್ಲು. ಮಾರ್ನೇ ದಿನ ಬೆಳಗ್ಗೆ ಚೂಚು ಅವ್ರ ಆಂಟಿ ಮನೆಗ್ ಹೋದ್ಲು. ಅವರಿಬ್ರು ಸೇರಿ ಕೇಕ್ ತಯಾರ್ ಮಾಡಿದ್ರು. ಕೇಕ್ ತುಂಬಾ ಘಮ್ ಅಂತ ಇತ್ತು. ಆಮೇಲೆ ಚೂಚು ಮತ್ತೆ ಆಂಟಿ ಸೇರಿ ಆ ಕೇಕ್ಗೆ ಒಳ್ಳೆ ಐಸಿಂಗ್ ಮಾಡಿ ರುಚಿ ರುಚಿಯಾದ ಚೆರಿ ಜೋಡಿಸಿದ್ರು. ಆಮೇಲೆ ಆಂಟಿ ಚೂಚು ಹೇಳ್ದಂಗೆ ಮೆಸೇಜ್ ಕೂಡ ಬರೆದ್ರು. ಅವ್ರ ಬರ್ದಿದ್ದು, ಹ್ಯಾಪಿ ಬರ್ಡೇ ಮಾಮ್. ಕೇಕ್ ರೆಡಿ ಆಗಿದೆ ಚೂಚು, ಈಗಿದನ್ನ ನೀನ್ ಅಮ್ಮಂಗ್ ಕೊಡ್ಬಹುದು, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ನಂಗ್ ಹೆಲ್ಪ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಕೇಕ್ ಅಮ್ಮಂಗೆ ತುಂಬಾ ಇಷ್ಟ ಆಗುತ್ತೆ. ಚೂಚು ಆ ಕೇಕ್ ನ ಹುಷಾರಾಗಿ ತಗೊಂಡ್ ಬರ್ತಿದ್ಲು. ನಾನು ಅಮ್ಮಂಗೆ ಈ ಕೇಕ್ ಕೊಟ್ಟು ಅಮ್ಮಂಗೋಸ್ಕರ ಬರ್ಡೇ ಸಾಂಗ್ ಹಾಡ್ತೀನಿ. ಹಾಗಂದ್ಕೊಂಡು ಚೂಚು ಮೆಲ್ಲಗೆ ಬರ್ತಾ ಇದ್ಲು. ಆದ್ರೆ ಮನೆ ಹೊರಗಡೆ ಜಾಗ ತುಂಬಾನೇ ಜಾರ್ತಾ ಇತ್ತು. ಹಾಗಾಗಿ ಚೂಚು ಜಾರಿ ಕೆಳಗ್ ಬಿದ್ಲು. ಆ ಅಂದವಾದ ಬರ್ತ್ಡೇ ಕೇಕ್ ಕೆಳಗ್ ಬಿದ್ದು ಹಾಳಾಯ್ತು.
ನನ್ ಬರ್ತ್ಡೇ ಕೇಕ್ ಎಲ್ಲ ಹಾಳಾಗೋಯ್ತು. ಈಗ ಅಮ್ಮಂಗ್ ಸರ್ಪ್ರೈಸ್ ಕೊಡಕ್ ಏನ್ ಮಾಡೋದು? ಅವಳು ಅಳ್ತಾ ಇದ್ದಿದ್ದನ್ನ ಅಮ್ಮ ನೋಡಿದ್ರು. ಚೂಚು, ಏನಾಯ್ತು ಕಂದ? ಯಾಕೆ ಅಳ್ತಾ ಇದೀಯಾ ಬಂಗಾರಿ? ಆ ಬರ್ತ್ಡೇ ಕೇಕ್ ಹೇಗೆ ಬಿದ್ದು ಹಾಳಾಯ್ತು ಅನ್ನೋದನ್ನ ಚೂಚು ಅಮ್ಮಂಗೆ ಹೇಳಿದ್ಲು. ಆ ಕೇಕು ನಿನ್ ಬರ್ತ್ಡೇ ಸರ್ಪ್ರೈಸ್ ಆಗಿತ್ತಮ್ಮ. ಚೂಚು ಹೇಳಿದ್ದು ಕೇಳಿ ಅಮ್ಮನ ಮನಸ್ಸಿಗೆ ತುಂಬಾನೇ ಸಂತೋಷ ಆಯ್ತು. ಆ ಕೇಕು ತುಂಬಾ ಒಳ್ಳೆ ಸರ್ಪ್ರೈಸ್ ಆಗಿತ್ತು ಚೂಚು. ಅದನ್ನ ಮಾಡ್ಬೇಕು ಅನ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆದ್ರೆ ಅದು ಹಾಳಾಯ್ತು ಅಂತ ಬೇಜಾರ್ ಮಾಡ್ಕೋಬೇಡ. ಆದ್ರೆ ಚೂಚುಗೆ ತುಂಬಾ ಬೇಜಾರಾಯ್ತು. ಅವಳು ಅಮ್ಮನ ಬರ್ತ್ಡೇಗೆ ಏನಾದ್ರೂ ಗಿಫ್ಟ್ ಕೊಡೋಣ ಅನ್ಕೊಂಡ್ಲು. ಅಮ್ಮನ ಬರ್ತ್ಡೇಗೆ ಅವಳಿಗೆ ಬೇರೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ಕೊಡ್ಬೋದಾ? ಅದೇ ಹೊತ್ತಿಗೆ ಚೂಚು ಫ್ರೆಂಡ್ಸ್ ಚೀಕಾ ಮತ್ತೆ ಚೀಕು ಅಲ್ಲಿಗ್ ಬಂದ್ರು. ಏನಾಯ್ತು ಅಂತ ಚೂಚು ಹೇಳಿದ ತಕ್ಷಣ ಏನ್ ಮಾಡ್ಬೇಕು ಅಂತ ಅವ್ರ ತಲೆಲಿ ಒಂದು ಉಪಾಯ ಹೊಳಿತು. ನೀನು ನಿಮ್ ಅಮ್ಮಂಗೆ ಒಂದು ಬರ್ತ್ಡೇ ಕಾರ್ಡ್ ಕೊಡ್ಬೋದಲ್ಲ ಚೂಚು. ನೀನ್ ಅದ್ರ ಮೇಲೆ ಒಳ್ಳೆ ಪದ್ಯನ ಬರಿಬೋದು. ಚೂಚುಗೆ ಐಡಿಯಾ ಇಷ್ಟ ಆಯ್ತು. ಇದು ತುಂಬಾ ಒಳ್ಳೆ ಐಡಿಯಾ. ನಾನ್ ಅಮ್ಮಂಗೆ ಒಂದು ಒಳ್ಳೆ ಬರ್ತ್ಡೇ ಕಾರ್ಡ್ ಮಾಡಿ ಒಂದು ಪದ್ಯ ಬರೀತೇನಿ. ಚೂಚು ಕಾರ್ಡಿನ ಮೇಲೆ ಒಂದು ಸುಂದರವಾದ ಚಿತ್ರ ಬಿಡಿಸಿದ್ಲು ಮತ್ತೆ ಒಳಗಡೆ ತುಂಬಾ ಚೆನ್ನಾಗಿರೋ ಒಂದು ಪದ್ಯ ಬರೆದಿಟ್ಲು. ಹ್ಯಾಪಿ ಬರ್ತ್ಡೇ ಅಮ್ಮ, ಇವತ್ ನೀವು ತುಂಬಾ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಈ ಕಾರ್ಡ್ ಜೊತೆಗೆ ನಿಮ್ ಮುದ್ದಿನ ಮಗಳು ಚೂಚು ತುಂಬಾ ಪ್ರೀತಿನೂ ಕಳಿಸ್ತಾ ಇದ್ದಾಳೆ. ಹ್ಯಾಪಿ ಬರ್ತ್ಡೇ ಅಮ್ಮ, ಇಂತಿನಿನ್ನ ಮುದ್ದಿನ ಮಗ ಚಾಚಾ. ಕಾರ್ಡು ತಯಾರಾದ್ಮೇಲೆ ಚೂಚು ಚಾಚಾ ಮತ್ತೆ ಪುಟಾಣಿ ಟಾಕು ಅಮ್ಮ ಇದ್ದ ಜಾಗಕ್ಕೆ ಬಂದ್ರು. ಹ್ಯಾಪಿ ಬರ್ತ್ಡೇ ಅಮ್ಮ, ನಾನ್ ನಿಮ್ಗೆ ಒಂದು ಸರ್ಪ್ರೈಸ್ ತಂದಿದ್ದೀನಿ. ಟಡಾ! ಈ ಬರ್ತ್ಡೇ ಕಾರ್ಡ್ ತುಂಬಾ ಮುದ್ದಾಗಿದೆ. ಥ್ಯಾಂಕ್ ಯು ಚೂಚು. ಈ ಸರ್ಪ್ರೈಸ್ ತುಂಬಾನೇ ಮುದ್ದಾಗಿದೆ. ಅಮ್ಮ, ನನ್ ಕಾರ್ಡ್ ನೋಡು. ವಾವ್, ಈ ಗಿಫ್ಟ್ ತುಂಬಾ ಚೆನ್ನಾಗಿದೆ ಚಾಚಾ. ಥ್ಯಾಂಕ್ ಯು ಕಂದ. ವಾವ್, ಇದು ತುಂಬಾ ಮುದ್ದಾಗಿದೆ. ಐ ಲವ್ ಯು ಬಂಗಾರ. ಚೂಚುಗೆ ತುಂಬಾ ಖುಷಿ ಆಯ್ತು. ಅಮ್ಮ ಅವಳ ಬರ್ತ್ಡೇ ಕಾರ್ಡ್ ನ ತುಂಬಾ ಇಷ್ಟಪಟ್ರು. ಈ ಐಡಿಯಾ ಕೊಟ್ಟಿದ್ದಕ್ಕೆ ಅವಳ ಫ್ರೆಂಡ್ಸ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ಲು. ಚೂಚು ಚಾಚಾ ಚೀಕು ಮತ್ತೆ ಚೀಕಾ ಎಲ್ಲ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು. ಅದೊಂದು ತುಂಬಾ ವರಾಂಡ ಇದ್ದ ದೊಡ್ಡ ಸ್ಕೂಲು. ಚಾಚಾ ತುಂಬಾ ತರ್ಲೆ ಮಾಡ್ತಿದ್ದ. ಅವನು ವರಾಂಡಾದಲ್ಲಿ ಜೋರಾಗಿ ಓಡ್ತಿದ್ದ. ಒಂದಿನ ಚಾಚಾ ಜೋರಾಗಿ ಓಡ್ತಿರುವಾಗ ಅಕಸ್ಮಾತ್ ಆಗಿ ಒಬ್ಬ ಚಿಕ್ಕ ಹುಡುಗಂಗೆ ಗುದ್ಬಿಟ್ಟ. ಅವನು ವರಾಂಡಾದಲ್ಲಿ ನಡ್ಕೊಂಬರ್ತಿದ್ದ. ಆ ಹುಡುಗ ಕೆಳಗ್ ಬಿದ್ದು ಗಾಯ ಮಾಡ್ಕೊಂಡ. ಹೀಗಾಯ್ತಲ್ಲ ಅಂತ ಚಾಚಾಗೆ ತುಂಬಾ ಗಾಬರಿ ಆಯ್ತು. ಹಾಗಾಗಿ ಒಂದಷ್ಟು ಮಕ್ಕಳು ಮತ್ತೆ ಟೀಚರ್ ಅವನಿಗೆ ಸಮಾಧಾನ ಮಾಡೋದನ್ನ ಚಾಚಾ ನೋಡ್ತಾ ಇದ್ದ. ಚಾಚಾ ತನ್ನ ತರಗತಿನಲ್ಲಿ ಸುಮ್ನೆ ಕೂತ್ಕೊಂಡಿದ್ದ. ಅವನ್ ಟೀಚರ್ ಮಿಸ್ ಡಾರ್ತಿ ಮಕ್ಕಳ ಜೊತೆ ಒಂದು ಆಟ ಆಡ್ತಿದ್ರು. ಆದ್ರೆ ಚಾಚಾ ಮುಖದಲ್ಲಿ ಖುಷಿನೇ ಇರ್ಲಿಲ್ಲ. ಅವನು ಆ ಹುಡ್ಗನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ನಾವೀಗ ಒಂದ್ ಆಟ ಆಡೋಣವಾ ಮಕ್ಳೇ? ನಾನು ನಿಮ್ಗೆಲ್ಲ ಒಂದ್ ಅಕ್ಷರ ಕೊಡ್ತೀನಿ. ನೀವು ಆ ಅಕ್ಷರದಿಂದ ಶುರುವಾಗೋ ಪದಗಳನ್ನ ಹೇಳ್ಬೇಕು. ನಾನ್ ನಿಮಗ್ ಕೊಡ್ತಿರೋ ಮೊದಲನೇ ಅಕ್ಷರ ಎ. ಎ ಫಾರ್ ಆಪಲ್. ಸರಿ,
ಈಗ ಎ ಇಂದ ಶುರುವಾಗೋ ಬೇರೆ ಪದಗಳನ್ನ ಹೇಳಿ ನೋಡೋಣ. ಆಕ್ಸಿಡೆಂಟ್. ಗುಡ್. ಆಕ್ಸಿಡೆಂಟ್ ಎ ಇಂದಾನೇ ಶುರುವಾಗತ್ತೆ. ಈಗ ಎ ಆಯ್ತು, ಮುಂದೆ ಬಿ ಇಂದ ಶುರುವಾಗೋ ಒಂದ್ ಪದ ಹೇಳಿ ನೋಡೋಣ. ಬ್ಲಡ್. ನೀನೀಗ ಬ್ಲಡ್ ಅಂತ ಹೇಳಿದ್ಯಾ ಚಾಚಾ? ಅಲ್ಲ, ನಾನ್ ಹೇಳಿದ್ದು ಬರ್ಡ್. ಬ್ರೇಕ್ ಟೈಮ್ ಅಲ್ಲಿ ಚಾಚಾ ಒಂಟಿಯಾಗಿ ಕೂತಿದ್ದ, ಮತ್ತೆ ಅವನು ಸ್ನಾಕ್ಸ್ ಕೂಡ ತಿನ್ಲಿಲ್ಲ, ಯಾಕಂದ್ರೆ ಅವನ ಹುಡುಗನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ನಂಗ್ ಗಾಯ ಆಗಿದೆ. ಆಮೇಲೆ ಕ್ಲಾಸ್ ಶುರುವಾದಾಗ್ಲೂ ಚಾಚಾ ಇನ್ನೂ ಬೇಜಾರಲ್ಲೇ ಇದ್ದ. ಚಾಚಾ, ಈ ಬೋರ್ಡ್ ಮೇಲೆ ಏನ್ ಬರ್ದಿದೆ ಅಂತ ಓದು. ಚಾಚಾ. ಚಾಚಾ ಯಾವ್ದೋ ವಿಷಯದ ಬಗ್ಗೆ ಬೇಜಾರಾಗಿದ್ದಾನಂತ ಮಿಸ್ ಡಾರ್ತಿಗೆ ಅರ್ಥ ಆಯ್ತು. ಅವರು ಚಾಚಾನ ಕ್ಲಾಸಿಂದ ಹೊರಗಡೆ ಕರ್ಕೊಂಡ್ ಹೋಗಿ ಮಾತಾಡಿದ್ರು. ಚಾಚಾ ಪುಟ್ಟ, ನೀನು ಯಾವ್ದರ ಬಗ್ಗೆ ಬೇಜಾರಲ್ಲಿದ್ಯಾ? ಹೌದು ಮಿಸ್ ಡಾರ್ತಿ. ಚಾಚಾ ಮಿಸ್ ಡಾರ್ತಿಗೆ ಅವತ್ತು ನಡೆದಿದ್ದನ್ನೆಲ್ಲ ಹೇಳ್ದ. ಅಯ್ಯೋ, ಯಾರಾದ್ರೂ ಆ ಹುಡುಗನ್ಗೆ ಫಸ್ಟ್ ಏಡ್ ಮಾಡಿರ್ತಾರೆ ಅನ್ಸುತ್ತೆ. ನಂಗ್ ಗೊತ್ತಿಲ್ಲ. ಹಾಗಿದ್ರೆ ಬಾ ಚಾಚಾ, ನೋಡ್ಕೊಂಡ್ ಬರೋಣ. ಚಾಚಾ ಮತ್ತೆ ಮಿಸ್ ಡಾರ್ತಿ ಆ ಹುಡುಗನ್ ತರಗತಿಗೆ ಹೋದ್ರು. ಅದೃಷ್ಟವಶಾತ್ ಸ್ಕೂಲ್ ನರ್ಸು ಅವನಿಗೆ ಫಸ್ಟ್ ಏಡ್ ಮಾಡಿ ಗಾಯಕ್ಕೆ ಬ್ಯಾಂಡೇಜ್ ಹಾಕಿದ್ರು. ಆಮೇಲೆ ಚಾಚಾ ಆ ಹುಡುಗಂಗೆ ಸಾರಿ ಕೇಳ್ದ. ಐ ಆಮ್ ಸಾರಿ, ತಪ್ಪೆಲ್ಲ ನಂದೇ ಆಗಿತ್ತು. ನಾನ್ ಬರಾಂಡದಲ್ಲಿ ಆತರ ಓಡ್ಬಾರ್ದಿತ್ತು. ಆ ಹುಡುಗಂಗೆ ಕೋಪ ಬಂದಿರುತ್ತೆ ಅಂತ ಚಾಚಾ ಅಂದ್ಕೊಂಡಿದ್ದ. ಆದ್ರೆ ಆ ಹುಡುಗ ಪ್ರೀತಿಯಿಂದ ಮಾತಾಡ್ದ. ಅವನು ಚಾಚಾ ಮಾಡಿದ ತಪ್ಪನ್ ಕ್ಷಮಿಸ್ಬಿಟ್ಟ. ಬೇಜಾರ್ ಮಾಡ್ಕೋಬೇಡ ಚಾಚಾ, ಅದು ಗೊತ್ತಿಲ್ದೆ ಆಗಿದ್ದು. ಬಾ, ಇನ್ಮೇಲ್ ಫ್ರೆಂಡ್ಸ್ ಆಗಿರೋಣ. ಹೈ ಫೈ. ಹಾ, ಚಾಚಾಗೆ ತುಂಬಾನೇ ಖುಷಿ ಆಯ್ತು. ಅವನು ಡಾರ್ತಿ ಮಿಸ್ಸಿಗೆ ಧನ್ಯವಾದ ಹೇಳ್ದ. ಥ್ಯಾಂಕ್ ಯು ಮಿಸ್ ಡಾರ್ತಿ. ಇನ್ಮೇಲ್ ನಾನ್ ವರಾಂಡದಲ್ಲಿ ಓಡಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ಗುಡ್ ಚಾಚಾ. ಚಾಚಾ ತನ್ ಪ್ರಾಮಿಸ್ ಉಳಿಸ್ಕೊಂಡ. ಅವನು ಮತ್ತೆ ಯಾವತ್ತೂ ವರಾಂಡದಲ್ಲಿ ಓಡ್ಲಿಲ್ಲ. ಯಾರಾದ್ರೂ ವರಾಂಡದಲ್ಲಿ ಓಡ್ತಾ ಇದ್ರೆ ಅವನು ಅವರನ್ನ ತಡೀತಿದ್ದ. ನಿಂತ್ಕೋ, ವರಾಂಡದಲ್ಲಿ ಓಡ್ಬಾರ್ದು. ಚೂಚು ಮತ್ತೆ ಚಾಚಾ ಎಲ್ರಿಗೂ ತುಂಬಾ ಗೌರವ ಕೊಡ್ತಿದ್ರು. ಅವ್ರ ಮನೇಲಿ ಕೆಲಸ ಮಾಡೋರ್ನ ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಕ್ಕಳ. ನಮ್ ಗಾರ್ಡನ್ ನ ಎಷ್ಟ್ ಚೆನ್ನಾಗಿ ನೋಡ್ಕೊಂತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ಆದ್ರೆ ಯಾವಾಗ್ಲೂ ಕಸ್ಲಿ ಹಾಗೆ ಮಾಡ್ತಿರ್ಲಿಲ್ಲ. ಹೇ, ಇಲ್ ಕೇಳು, ನನ್ ದರಿ ಕಟ್ಟ ನಿಲ್ಬೇಡ. ಕೊಳ್ಕ ನೀನು ವಾಸ್ತೆ ಬರ್ತಿದ್ಯಾ? ಹೋಗು ಇಲ್ಲಿಂದ ಬೇಗ. ಸೂಪು ತುಂಬಾ ಕೆಡ್ತಾಗಿದೆ. ನಿನಗ್ ಒಂದ್ ಚೂರು ಅಡ್ಗೆ ಮಾಡಕ್ ಬರಲ್ಲ. ಕಸ್ಲಿ ನಡವಳಿಕೆಯಿಂದ ಅಮ್ಮಂಗೆ ತುಂಬಾ ಬೇಜಾರಾಗಿತ್ತು. ಅವನು ಎಲ್ರಿಗೂ ಗೌರವ ಕೊಟ್ಟು ಪ್ರೀತಿಯಿಂದ ಮಾತಾಡ್ಬೇಕು ಅನ್ನೋದೇ ಅವ್ರ ಆಸೆ. ಅದಕ್ಕೆ ಒಂದಿನ ಅವರು ಕಸ ಗುಡ್ಸೋರು, ಕಸ ತೆಗಿಯೋರು, ಗಾರ್ಡನರ್ ಮತ್ತೆ ಅಡಿಗೆ ಅವ್ರನ್ನ ಕರೆದು ಕೆಲ್ಸಕ್ಕೆ ಬರ್ಬೇಡಿ ಅಂತ ಹೇಳಿದ್ರು. ನೀವೆಲ್ರೂ ಸ್ವಲ್ಪ ದಿನ ರಜೆ ತಗೊಳ್ಳಿ, ಕೆಲ್ಸಕ್ಕೆ ಬರ್ಬೇಡಿ.
ನಾನು ಕಸ್ಲಿಗೆ ನಿಮ್ಮ ಮಹತ್ವ ಏನು ಅಂತ ಕಲಿಸಲೇಬೇಕು. ಬೆಳಿಗ್ಗೆ ಎದ್ದಾಗ ಕಸ್ಲಿಗೆ ಮನೆಯೆಲ್ಲ ಗಲೀಜಾಗಿರೋದು ಕಾಣಿಸ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಎಷ್ಟೊಂದ್ ಕಸ ಬಿದ್ದಿದೆ. ಸ್ಟೀವನ್ ಎಲ್ಲಿಗೋದ? ಯಾಕಿದೆ ನೀನು ಕ್ಲೀನ್ ಮಾಡಿಲ್ಲ? ಕಸ್ಲಿ, ಸ್ಟೀವನ್ ನಿನ್ ಮೇಲೆ ಕೆಲ್ಸಕ್ ಬರಲ್ಲ. ಇವತ್ತಿಂದ ನೀನೇ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ಈಗ ಕಸ್ಲಿ ಅವನ್ ಬಿಸಾಡಿದ ಕಸನ ಅವನೇ ತೆಗಿಬೇಕಿತ್ತು. ತುಂಬಾ ಸುಸ್ತಾಗೋಯ್ತು. ತುಂಬಾ ಕೆಲ್ಸ ಮಾಡಿದ್ರಿಂದ ಕಸ್ಲಿಗೆ ಹಸಿವಾಗ್ತಾ ಇತ್ತು. ಅವನು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಬೇಕು ಅಂತ ಕೇಳ್ದ. ಅದು ಸಾಧ್ಯ ಇಲ್ಲ ಕಸ್ಲಿ, ಇನ್ಮೇಲೆ ಆಂಟಿ ಕೆಲ್ಸಕ್ ಬರೋದಿಲ್ಲ. ನಿನ್ನ ಊಟ ನೀನೇ ತಯಾರು ಮಾಡ್ಕೋಬೇಕು. ಏನು? ಈಗ ಕಸ್ಲಿ ಅವನ ಅಡ್ಗೆ ಅವನೇ ಮಾಡ್ಕೋಬೇಕಾಯ್ತು. ಕಸ ಎಸೆಯೋಕೆ ಅಂತ ಹೊರಗಡೆ ಬಂದಾಗ ಹೊರಗಡೆ ಇದ್ದ ಕಸದ ಬುಟ್ಟಿ ಆಗ್ಲೇ ತುಂಬ ಹೋಗಿರೋದನ್ನ ಅವನು ನೋಡ್ದ. ಅದರಿಂದ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು. ಅಯ್ಯೋ, ಸ್ಯಾಂಡಿ ಎಲ್ಲಿಗೋದ? ಅವನ್ ಯಾಕೆ ಕಸ ನಿನ್ನ ತೆಗ್ದಿಲ್ಲ? ಇಲ್ಲಿ ಎಷ್ಟೊಂದ್ ಕಸ ತುಂಬಿಕೊಂಡಿದೆ, ಅದರಿಂದ ಎಂತ ಗಪ್ಪು ವಾಸನೆ ಬರ್ತಿದೆ. ಸ್ಯಾಂಡಿ ಇನ್ಮೇಲೆ ಕೆಲ್ಸಕ್ಕೆ ಬರಲ್ಲ ಕಸ್ಲಿ. ಇವತ್ತಿಂದ ಈ ಕಸದ ಬುಟ್ಟಿಯಿಂದ ನೀನೇ ಕಸ ತೆಗಿಬೇಕು. ಹಾಗಾಗಿ ಕಸ್ಲಿ ಅವನೇ ಹೋಗಿ ಕಸದ ಬುಟ್ಟಿನ ಕ್ಲೀನ್ ಮಾಡ್ಬೇಕಾಯ್ತು. ಅಯ್ಯೋ, ಈ ಕಸ ಮುಟ್ಟಿ ನನ್ ಮೈಯೆಲ್ಲ ವಾಸನೆ ಬರ್ತಿದೆ. ಸ್ನಾನ ಆದ್ಮೇಲೆ ಕಸ್ಲಿ ಹಿತ್ತಲಲ್ಲಿದ್ದಿದ್ ತೋಟಕ್ ಹೋದ. ಅಲ್ಲಿ ಹೂಗಳೆಲ್ಲ ಬಾಡ್ ಹೋಗಿದ್ವು, ಮತ್ತೆ ಎಲ್ಲಾ ಕಡೆ ಕಳೆ ಬೆಳೆದ್ ಬಿಟ್ಟಿದ್ವು. ಈ ತೋಟ ಯಾಕೆ ಈ ರೀತಿ ಆಗಿದೆ? ಹೂ ಎಲ್ಲ ಬಾಡೋಗಿದವೆ. ಇಲ್ಲಿ ಎಲ್ ನೋಡಿದ್ರು ಕಳೆನೆ ತುಂಬಿಕೊಂಡಿವೆ. ಏನು ಮಾಡಕ್ಕಾಗಲ್ಲ ಕಸ್ಲಿ, ಜೂಲಿಯನ್ ಕೆಲ್ಸ ಬಿಟ್ಟಿದ್ರಿಂದ ಹೀಗಾಗಿದೆ. ಈಗ ನೀನೇ ಕಳೆಯೆಲ್ಲ ತೆಗೆದು ಈ ಗಿಡಗಳಿಗೆಲ್ಲ ನೀರ್ ಹಾಕ್ಬೇಕು. ಈಗ ಕಸ್ಲಿ ಅವನೇ ಹೋಗಿ ಹೂ ತೋಟನ ನೋಡ್ಕೋಬೇಕಾಯ್ತು. ಅಪ್ಪ, ನನಗ್ ತುಂಬಾ ಕಷ್ಟ ಆಗ್ತಿದೆ. ಎಲ್ ಹೋದ್ರು ಈ ಸ್ಟೀಫನ್, ಜೂಲಿಯನ್, ಸ್ಯಾಂಡಿ ಮತ್ತೆ ಆಂಡಿ? ಅವ್ರು ಯಾಕೆ ಬಂದಿಲ್ಲ ಇವತ್ತು? ಯಾವಾಗ ವಾಪಸ್ ಬರ್ತಾರೆ? ಕಸ್ಲಿ, ನಿಂಗೆ ನೆನ್ಪಿದ್ಯಾ, ನೀನ್ ಅವ್ರ ಜೊತೆ ತುಂಬಾ ಕೆಟ್ಟದಾಗ್ ನಡ್ಕೊಂಡೆ. ಅವ್ರೆಲ್ಲ ಎಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ತಾರೆ. ನೀನ್ ಸರಿಯಾಗ್ ಮಾತಾಡ್ಸಿಲ್ಲ ಅಂದ್ರೆ ಅವ್ರ ಮತ್ತಾವತ್ತೂ ವಾಪಸ್ ಬರಲ್ಲ. ಅವ್ರ ಕೆಲ್ಸ ಎಷ್ಟು ಮುಖ್ಯ ಅನ್ನೋದನ್ನ ಅಮ್ಮ ಕಸ್ಲಿಗೆ ತಿಳಿಸ್ಕೊಟ್ರು. ಇವರೆಲ್ಲ ನಮ್ಗೋಸ್ಕರ ಕಷ್ಟಪಟ್ ಕೆಲ್ಸ ಮಾಡ್ತಾರೆ ಕಸ್ಲಿ, ಆದ್ರೆ ನೀನು ಅವ್ರಿಗೆ ಗೌರವ ಕೊಟ್ಟಿಲ್ಲ, ಅವರನ್ನ ಪ್ರೀತಿಯಿಂದ ಮಾತಾಡ್ಸಿಲ್ಲ. ನಾನ್ ತಪ್ಪ್ ಮಾಡ್ಬಿಟ್ಟ ಅಮ್ಮ. ಅವ್ರ ಕೆಲ್ಸ ಎಷ್ಟು ಮುಖ್ಯ ಅಂತ ಈಗ ಅರ್ಥ ಆಯ್ತು. ನಾನ್ ಪ್ರಾಮಿಸ್ ಮಾಡ್ತೀನಿ, ಇನ್ಮೇಲ್ ನಾನ್ ಒಳ್ಳೆಯವನಾಗಿರ್ತೀನಿ, ಅವ್ರಿಗೆ ತುಂಬಾ ಮರ್ಯಾದೆ ಕೊಡ್ತೀನಿ. ಅವ್ರಿಗೆ ವಾಪಸ್ ಬರಕ್ ಹೇಳಮ್ಮ. ಅವತ್ ಸಾಯಂಕಾಲ ಕಸ್ಲಿ ಅವ್ರಿಗೆಲ್ಲ ಥ್ಯಾಂಕ್ ಯು ಲೆಟರ್ ಬರೀತಾ ಕಾಲ ಕಳ್ದ.
ಮಾರನೇ ದಿನ ಬೆಳಗ್ಗೆ ಕಸ್ಲಿ ಅಮ್ಮನ್ ಜೊತೆ ಹೊರಗಡೆ ಹೋಗಿ ಅವರಿಗೆಲ್ಲ ಹೂಗಳು ಮತ್ತೆ ಗಿಫ್ಟ್ ತಂದ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಟೀವನ್, ಜೂಲಿಯನ್, ಸ್ಯಾಂಡಿ ಮತ್ತೆ ಆಂಡಿ ಮನೆಗ್ ಬಂದಾಗ ಕಸ್ಲಿ ಅವರನ್ನ ಪ್ರೀತಿಯಿಂದ ಮಾತಾಡಿಸ್ದ. ಹಲೋ ಸ್ಟೀವನ್, ಈ ಗಿಫ್ಟ್ ನಿಮ್ಗೆ. ನಮ್ ಮನೆ ನನ್ ನೀಟಾಗಿ ಇಟ್ಕೊಂಡಿದ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಕಸ್ಲಿ. ಈ ಗಿಫ್ಟ್ ನಿಮ್ಗೆ ಜೂಲಿಯನ್. ನನಗ್ ಗೊತ್ತು ನೀವ್ ತುಂಬಾ ಕಷ್ಟ ಪಡೋದ್ರಿಂದಾನೆ ಈ ಹೂ ತೋಟ ಚೆನ್ನಾಗಿರೋದು. ಥ್ಯಾಂಕ್ಸ್ ಕಸ್ಲಿ. ಸ್ಯಾಂಡಿ, ನಿಮ್ ಕೆಲ್ಸ ತುಂಬಾನೇ ಮುಖ್ಯ. ಮನೆಯಿಂದ ಕಸ ತಗೊಂಡ್ ಹೋಗ್ತಿರೋದ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಆಂಟಿ, ನಮ್ಗೆಲ್ಲ ರುಚಿಯಾದ ಅಡ್ಗೆ ಮಾಡಿದ್ದಕ್ಕೆ. ನಾನ್ ನಿಮ್ಮೆಲ್ಲರ ಜೊತೆ ತುಂಬಾ ಕೆಡ್ತಂಗ್ ನಡ್ಕೊಂಡೆ, ಸಾರಿ. ಪರ್ವಾಗಿಲ್ಲ ಕಸ್ಲಿ. ಆವತ್ತಿಂದ ಕಸ್ಲಿ ಕೆಲ್ಸದವ್ರ ಜೊತೆ ತುಂಬಾ ಗೌರವದಿಂದ ಮತ್ತೆ ಪ್ರೀತಿಯಿಂದ ಮಾತಾಡ್ತಿದ್ದ. ಅದರಿಂದ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಕಸ್ಲಿ ಅಮ್ಮಂಗೂ ಸಹ ತುಂಬಾನೇ ಸಂತೋಷ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಗುಡ್ ಬೈ. ಕಸ್ಲಿ ಒಬ್ಬ ಜವಾಬ್ದಾರಿ ಇಲ್ಲದ ಹುಡುಗ. ಅವನು ಪ್ರತಿಯೊಂದನ್ನು ವೇಸ್ಟ್ ಮಾಡ್ತಾ ಇದ್ದ. ಅವನು ಯಾವಾಗ್ಲೂ ಊಟ ವೇಸ್ಟ್ ಮಾಡ್ತಿದ್ದ ಮತ್ತೆ ಸಿಕ್ಕಾಪಟ್ಟೆ ನೀರನ್ನು ವೇಸ್ಟ್ ಮಾಡ್ತಿದ್ದ. ತಗೋ ತಗೋ. ಕಸ್ಲಿಯ ಟೀಚರ್ ಡಾರ್ತಿ ಮಿಸ್. ಅವನು ನೀರ್ ವೇಸ್ಟ್ ಮಾಡೋದನ್ನ ಅವರು ತುಂಬಾ ಸಲ ನೋಡಿದ್ರು. ಮತ್ತೆ ಅವನಿಗೆ ವಾರ್ನ್ ಮಾಡ್ತಾ ಇದ್ರು. ಕಸ್ಲಿ, ನೀ ಯಾವಾಗ್ಲೂ ನೀರ್ ವೇಸ್ಟ್ ಮಾಡ್ತೀಯ, ಅದು ಒಳ್ಳೇದಲ್ಲ. ನೀರು ತುಂಬಾನೇ ಅಮೂಲ್ಯವಾದ ವಸ್ತು. ನೀನು ನೀರನ್ನ ಸಂರಕ್ಷಿಸಿ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಕಸ್ಲಿ ಡಾರ್ತಿ ಮಿಸ್ ಹೇಳೋದನ್ನ ಕೇಳ್ತಿರ್ಲಿಲ್ಲ. ಒಂದಿನ ಡಾರ್ತಿ ಮಿಸ್ ಕಸ್ಲಿ ಕ್ಲಾಸ್ ಅನ್ನ ಬೀಚಕ್ ಕರ್ಕೊಂಡು ಹೋದ್ರು. ಅಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಕಸ್ಲಿಗೆ ಸ್ವಲ್ಪ ಚೇಷ್ಟೆ ಮಾಡ್ಬೇಕು ಅನ್ನಿಸ್ತು. ಹಾಗಾಗಿ ಅವನು ಅವನ ನೀರಿನ ಬಾಟ್ಲಿಂದ ನೀರನ್ನ ಎಲ್ಲಾರ ಮೇಲೆ ಚಿಮ್ಮೋಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಅವನಿಗೆ ಬಾಯರ್ಕೆ ಶುರುವಾಯ್ತು. ಆದ್ರೆ ನೀರ್ ಕುಡಿಯೋಣ ಅಂತ ಅವನು ಬಾಟಲ್ ತೆಗೆದ್ ನೋಡ್ದಾಗ ಆ ಬಾಟ್ಲ್ ಅಲ್ಲಿ ನೀರ್ ಖಾಲಿ ಆಗಿರೋದು ಅವನಿಗೆ ಗೊತ್ತಾಯ್ತು. ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ, ನನ್ಗೆ ತುಂಬಾ ಬಾಯಾರಿಕೆ ಆಗ್ತಿದೆ, ಏನ್ ಮಾಡೋದು ಇವಾಗ? ಕಸ್ಲಿ ಬೀಚ್ ತುಂಬಾ ಹುಡುಕಾಡ್ದ, ಆದ್ರೆ ಅವನಿಗೆ ಕುಡಿಯೋ ನೀರು ಸಿಗ್ಲೇ ಇಲ್ಲ. ನನ್ ಗಂಟ್ಲು ತುಂಬಾ ಉರಿತಿದೆ, ಅಯ್ಯೋ ನನ್ ಬಾಯೆಲ್ಲ ತುಂಬಾ ಒಣಗ್ತಾ ಇದೆ. ನನ್ ಬಾಟಲ್ ನಲ್ಲಿದ್ದ ನೀರ್ನ ನಾನು ವೇಸ್ಟ್ ಮಾಡಬಾರ್ದಾಗಿತ್ತು. ಬಾಟಲ್ ನಲ್ಲಿ ಸ್ವಲ್ಪನಾದ್ರೂ ನೀರ್ನ ಉಳಿಸ್ಬೇಕಿತ್ತು. ಡಾರ್ತಿ ಮಿಸ್ ಕಸ್ಲಿನ ನೋಡ್ತಾ ಇದ್ರು. ಮತ್ತೆ ಅವ್ರ ಬಾಟ್ಲಿಂದ ಕಸ್ಲಿಗೆ ಸ್ವಲ್ಪ ನೀರ್ ಕೊಟ್ರು. ಕಸ್ಲಿ, ಇದಕ್ಕೆ ನಾನ್ ಹೇಳೋದು ನೀರನ್ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂತ. ನೀರು ನಮ್ಮೆಲ್ಲರಿಗೂ ಬೇಕೇ ಬೇಕು. ನಮ್ಗೆಲ್ಲ ಬಾಯರ್ಕೆ ಆದಾಗ ಕುಡಿಯೋಕೆ ನೀರ್ ಬೇಕೇ ಬೇಕು. ಗಿಡ ಬೆಳ್ಸೋಕೆ, ಅಡ್ಗೆ ಮಾಡೋಕೆ, ಈ ಎಲ್ಲಾ ಕೆಲ್ಸಕ್ಕೂ ನೀರ್ ಬೇಕೇ ಬೇಕು. ನೀರ್ ಇಲ್ದೇ ಇದ್ರೆ ನಾವ್ ಸ್ನಾನ ಮಾಡೋಕೆ, ಪಾತ್ರೆ ತೊಳಿಯೋಕೆ ಅಥವಾ ಬದುಕಕ್ಕೆ ಕಷ್ಟ ಆಗತ್ತೆ. ಅದಕ್ಕೇನೆ ಎಲ್ಲಾ ಕಾಲದಲ್ಲೂ ನೀರನ್ನು ಉಳಿಸೋ ತುಂಬಾ ಮುಖ್ಯ. ಕಸ್ಲಿ, ನಾವು ಪ್ರತಿ ಹನಿ ನೀರನ್ನು ಉಳಿಸ್ಬೇಕು. ನೀರ್ ಕುಡಿದ ಮೇಲೆ ಕಸ್ಲಿ ಡಾರ್ತಿ ಮಿಸ್ಸಿಗೆ ಥ್ಯಾಂಕ್ಸ್ ಹೇಳ್ದ. ತುಂಬಾ ಥ್ಯಾಂಕ್ಸ್ ಡಾರ್ತಿ ಮಿಸ್,
ನೀರ್ ಎಷ್ಟು ಮುಖ್ಯ ಅಂತ ನನಗ್ ಇವಾಗ ಗೊತ್ತಾಯ್ತು. ಇವತ್ತಿಂದ ನಾನ್ ನೀರ್ನ ವೇಸ್ಟ್ ಮಾಡಲ್ಲ, ಜೊತೆಗೆ ಎಲ್ಲಿ ಸಾಧ್ಯನೋ ಅಲ್ಲಿ ನೀರ್ನ ಉಳ್ಸಕ್ ಪ್ರಯತ್ನ ಪಡ್ತೀನಿ. ಕಸ್ಲಿ ತನ್ನ ಮಾತುಳಿಸ್ಕೊಂಡ. ಇನ್ಮೇಲೆ ಯಾವತ್ತೂ ಕಸ್ಲಿ ನೀರನ್ನ ವೇಸ್ಟ್ ಮಾಡ್ಲಿಲ್ಲ. ಮತ್ತೆ ಯಾರಾದ್ರೂ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಅವನು ಈ ಹಾಡನ್ನ ಹಾಡ್ತಾ ಇದ್ದ. ನಮ್ಮ ಸುತ್ತಮುತ್ತಲು ನೀರಿದೆ, ಅದನ್ನ ಮಿತವಾಗಿ ಬಳಸಬೇಕಿದೆ. ನೀರು ನಮ್ಮೆಲ್ಲರಿಗೂ ಬೇಕೇ ಬೇಕು. ನಾವೆಲ್ಲರೂ ನೀರನ್ನ ಉಳಿಸಲೇಬೇಕು.